ನಮಸ್ಕಾರ ಪವರ್ ಫೋಕಸ್ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಕೆ ಸದ್ಯ ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆ ಆಗ್ತಿರುವಂಥ ಒಂದೇ ಒಂದು ವಿಚಾರ ಅಂದರೆ ಅದು ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆಯಿಂದ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿದೆ ಒಂದು ಸಮಾಧಾನಕರ ಸಂಗತಿ ಏನಪ್ಪಾ ಅಂದರೆ ಡಿಸ್ಚಾರ್ಜ್ ಆಗುವವರ ಸಂಖ್ಯೆಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗ್ತಾ ಇದೆ ಕಾರಣ ಸಾಕಷ್ಟು ಔಷಧಿಗಳು ಕೂಡ ಈಗಾಗಲೇ ಬಂದಿದ್ದಾವೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗೊತಿದೆ ಹೈಡ್ರಾಕ್ಸಿಕ್ಲೋರೊಕ್ವಿನ್ ಅನ್ನು ಬಳಸಲಾಗ್ತಿದೆ ರೆಮ್ಡಿಸಿವರ್ ಆಗಿರ್ಬೋದು ಫೆರಾಪಿರೋವಿರ್ ಆಗಿರ್ಬೋದು ಹೀಗೆ ಸಾಕಷ್ಟು ಬಳಸಲಾಗ್ತಾ ಇದೆ ಆದರೆ ಕೊರೋನಾವನ್ನ ಅಂತ್ಯ ಆಗಬೇಕು ಕೊರೋನಾ ಅಂತಂದರೆ ಅದಕ್ಕೆ ಬೇಕಾಗಿರೋದು ಸದ್ಯಕ್ಕೆ ಲಸಿಕೆ ಸದ್ಯ ಲಸಿಕೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಒಂದು ಕಡೆಯಿಂದ ಜಗತ್ತನ್ನ ಬೆಂಬಿಡದೆ ಕಾಡ್ತಾ ಇದೆ ಕೊರೋನಾ ಕೊರೋನಾಗೆ ಭಾರತದಲ್ಲೇ ಹಾಗಾದ್ರೆ ಸಿದ್ಧವಾಗುತ್ತಾ ಮೊದಲ ಲಸಿಕೆ ಹಾಗೆ ಅನಿಸ್ತಾ ಇದೆ ಸದ್ಯದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಆಗಸ್ಟ್ ಹದಿನೈದರಂದೇ ಬಿಡುಗಡೆ ಆಗುತ್ತಾ ಕೋವ್ಯಾಕ್ಸಿನ್ ಲಸಿಕೆ ಗೊತ್ತಿಲ್ಲ ಏನು ಬೇಕಾದರೂ ಆಗಬಹುದು ವಿಶ್ವದಾದ್ಯಂತ ಸದ್ಯಕ್ಕೆ ಭರವಸೆಯನ್ನ ಹುಟ್ಟಿಸಿದೆ ಭಾರತದ ಈ ಕೋವ್ಯಾಕ್ಸಿನ್ ಎನ್ನುವಂತಹ ಲಸಿಕೆ ದೇಶೀಯ ಲಸಿಕೆಗೆ ಈಗಾಗಲೇ ಫೈನಲ್ ಟಚ್ ಕೂಡ ಆರಂಭ ಆಗಿದೆ ಲಸಿಕೆಗಾಗಿ ವಿವಿಧ ದೇಶಗಳಲ್ಲಿ ಈಗಾಗಲೇ ಪೈಪೋಟಿ ಶುರುವಾಗ್ಬಿಟ್ಟಿದೆ ಸಾಕಷ್ಟು ದೇಶಗಳು ನಾ ಮುಂದು ತಾ ಮುಂದು ಅಂತ ಹೇಳಿ ಲಸಿಕೆಯನ್ನು ಕಂಡುಹಿಡಿಯುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ ಆದರೆ ಭಾರತದ ಲಸಿಕೆ ಮೊದಲು ಅಂತಿಮ ಆದರೂ ಕೂಡ ಅಚ್ಚರಿ ಇಲ್ಲ ಒಂದು ಕಡೆಯಿಂದ ಕೊರೋನಾ ಜಗತ್ತನ್ನು ಬೆಂಬಿಡದೆ ಕಾಡ್ತಾ ಇದೆ ಮತ್ತೊಂದು ಕಡೆಯಿಂದ ಕೊರೋನವನ್ನು ಹೊಡೆದೋಡಿಸೋದಕ್ಕೆ ಲಸಿಕೆಯನ್ನು ಕೂಡ ತಯಾರು ಮಾಡಲಾಗ್ತಿದೆ ವಿಶ್ವದ ಗಮನವನ್ನು ಸೆಳೆದಿದೆ ಹೈದರಾಬಾದ್ ಮೂಲದ ಭಾರತ ಬಯೋಟೆಕ್ ಕಂಪನಿ ದೇಶೀಯ ಲಸಿಕೆ ಈಗಾಗಲೇ ಮಾನವರ ಮೇಲೆ ಪ್ರಯೋಗ ಆರಂಭ ಆಗಿದೆ ಇದು ಆಶಾದಾಯಕವಾಗಿರುವಂತಹ ಬೆಳವಣಿಗೆ ಒಟ್ಟು ಮುನ್ನೂರ ಎಪ್ಪತ್ತೈದು ಸೋಂಕಿತರ ಮೇಲೆ ಮೊದಲ ಹಂತದ ಪ್ರಯೋಗವನ್ನ ಮಾಡಲಾಗುತ್ತೆ ಹೈದರಾಬಾದ್ನ ನಿಜಾಮ್ಸ್ ಮೆಡಿಕಲ್ ಸೈನ್ಸ್ನಲ್ಲಿ ಇಬ್ಬರ ಮೇಲೆ ಪ್ರಯೋಗವನ್ನ ಈಗಾಗಲೇ ಮಾಡಲಾಗಿದೆ ದೆಹಲಿ ಏಮ್ಸ್ ಆಸ್ಪತ್ರೆಯಲ್ಲೂ ಕೂಡ ಇಬ್ಬರ ಮೇಲೆ ವ್ಯಾಕ್ಸಿನ್ ಟ್ರಯಲ್ ಅನ್ನ ಮಾಡಲಾಗಿದೆ ಸ್ವಯಂ ಸೇವಕರ ಮೇಲೆ ಪರೀಕ್ಷಾರ್ಥವಾಗಿ ಕೋವ್ಯಾಕ್ಸಿನ್ ಲಸಿಕೆಯನ್ನ ಪ್ರಯೋಗ ಮಾಡಲಾಗ್ತಾ ಇದೆ ವಿಶ್ವದ ಗಮನವನ್ನ ಸೆಳೀತಾ ಇದೆ ಈ ಕಾರಣಕ್ಕಾಗಿ ಹೈದರಾಬಾದ್ ಮೂಲದ ಭಾರತ್ ಬಯೋಟೆಕ್ ಎನ್ನುವಂತಹ ಕಂಪನಿ ದೇಶೀಯ ಲಸಿಕೆ ಈಗಾಗಲೇ ಮಾನವರ ಮೇಲೆ ಪ್ರಯೋಗ ಕೂಡ ಆರಂಭವಾಗಿದೆ ಒಟ್ಟು ಹನ್ನೆರಡು ಕಡೆಗಳಲ್ಲಿ ಇದೀಗ ಪ್ರಯೋಗವನ್ನ ಆರಂಭಿಸಲಾಗಿದೆ ಮೊದಲ ಹಂತದಲ್ಲಿ ಮುನ್ನೂರ ಎಪ್ಪತ್ತೈದು ಜನರ ಮೇಲೆ ಲಸಿಕೆ ಪ್ರಯೋಗವನ್ನ ಮಾಡಲಾಗುತ್ತೆ ಸ್ವಯಂ ಸೇವಕರ ಮೇಲೆ ವ್ಯಾಕ್ಸಿನ್ ಪ್ರಯೋಗಕ್ಕೆ ಹಲವು ಮಂದಿ ಈಗಾಗಲೇ ಆಸಕ್ತಿಯನ್ನ ತೋರ್ತಾ ಇದ್ದಾರೆ ಫಿಟ್ನೆಸ್ ಹಾಗೂ ರೋಗ ನಿರೋಧಕ ಶಕ್ತಿ ಆಧಾರದ ಮೇಲೆ ಅವರ ಮೇಲೆ ಪರೀಕ್ಷೆಯನ್ನ ಮಾಡಲಾಗುತ್ತೆ ಪ್ರಯೋಗವನ್ನ ಮಾಡಲಾಗುತ್ತೆ ಇನ್ನು ಕರ್ನಾಟಕದ ಬೆಳಗಾವಿಯ ಜೀವನ್ ರೇಖಾ ಆಸ್ಪತ್ರೆಯಲ್ಲೂ ಕೂಡ ಲಸಿಕೆ ಪ್ರಯೋಗಕ್ಕೆ ಈಗಾಗಲೇ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಹೆಚ್ಚು ಕಡಿಮೆ ಮುಂದಿನ ವಾರ ಬೆಳಗಾವಿಯಲ್ಲಿ ಲಸಿಕೆ ಪ್ರಯೋಗವನ್ನು ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ದೇಶದ ಹನ್ನೆರಡು ಆಸ್ಪತ್ರೆಗಳಲ್ಲಿ ಕ್ಲಿನಿಕಲ್ ಟ್ರಯಲ್ ಬಹುತೇಕ ಆರಂಭ ಆದಂತಾಗಿದೆ ನಾನೀಗಾಗಲೇ ಹೇಳ್ತಾ ಇದ್ನಲ್ಲ ಮೊದಲ ಹಂತದಲ್ಲಿ ಮುನ್ನೂರ ಎಪ್ಪತ್ತೈದು ಜನರ ಮೇಲೆ ಪ್ರಯೋಗವನ್ನು ಮಾಡಲಾಗುತ್ತೆ ಯಾಕೆ ಲಸಿಕೆಗೆ ಸಂಬಂಧಪಟ್ಟ ಹಾಗೆ ಇಷ್ಟೊಂದು ಕಾತರತೆ ಯಾಕಾಗಿ ಇಡೀ ವಿಶ್ವ ಲಸಿಕೆಗೆ ಸಂಬಂಧಪಟ್ಟ ಹಾಗೆ ಇಷ್ಟೊಂದು ಗಮನವನ್ನು ಕೊಡ್ತಾ ಇದೆ ಅಂದರೆ ಕೊರೋನಾವನ್ನು ಹೊಡೆದೋಡಿಸಬೇಕು ಅಥವಾ ಕೊರೋನಾಗೆ ಒಂದು ಶಾಶ್ವತವಾದಂಥ ಪರಿಹಾರ ಬೇಕು ಅಂದರೆ ಅದು ಲಸಿಕೆಯಿಂದ ಮಾತ್ರ ಲಸಿಕೆ ಬಂದಂಥ ಸಂದರ್ಭದಲ್ಲಿ ಕೊರೋನಾಗೆ ಮುಕ್ತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಈ ಕಾರಣಕ್ಕಾಗಿ ಲಸಿಕೆಯನ್ನು ಕಂಡುಹಿಡಿಯೋದಕ್ಕೆ ನಾ ಮುಂದು ತಾ ಮುಂದು ಅಂಥೇಳಿ ವಿಶ್ವದಾದ್ಯಂತ ಸಾಕಷ್ಟು ರಾಷ್ಟ್ರಗಳು ಈಗಾಗಲೇ ಪ್ರಯತ್ನವನ್ನ ಆರಂಭಿಸಿವೆ ರಷ್ಯಾ ಸೇರಿದಂತೆ ಒಂದಷ್ಟು ಕಡೆಗಳಲ್ಲಿ ಈಗಾಗಲೇ ಆಶಾದಾಯಕ ಬೆಳವಣಿಗೆ ಕೂಡ ಆಗಿದೆ ಮಾನವರ ಮೇಲೆ ಪ್ರಯೋಗವನ್ನು ಕೂಡ ಆರಂಭ ಮಾಡಲಾಗಿದೆ ಇದರ ಬೆನ್ನಲ್ಲೇ ಭಾರತದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಗುಡ್ ನ್ಯೂಸ್ಗಳನ್ನ ನಾವು ಈಗಾಗಲೇ ಗಮನಿಸ್ತಾ ಇದೀವಿ ಭಾರತದ ಸಾಕಷ್ಟು ಸಂಸ್ಥೆಗಳು ಕೂಡ ಈ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ವು ಅದರಲ್ಲಿ ಭಾರತ ಬಯೋಟೆಕ್ ಕಂಪನಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನ ಕಂಡಿದೆ ಇದೀಗ ಮೊದಲ ಯಶಸ್ಸು ಅಥವಾ ಮೊದಲ ಹೆಜ್ಜೆಯನ್ನ ಇಟ್ಟಾಗಿದೆ ಅದು ಮೊದಲ ಹೆಜ್ಜೆ ಯಾವ ರೀತಿಯಾಗಿ ಮಾನವರ ಪ್ರಯೋಗವನ್ನ ಈಗಾಗಲೇ ಆರಂಭಿಸಲಾಗಿದೆ ಇವತ್ತು ಹೆಚ್ಚು ಕಡಿಮೆ ನಾಲ್ಕು ಜನರ ಮೇಲೆ ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ ಅವರೆಲ್ಲರೂ ಕೂಡ ಆರೋಗ್ಯಯುತರಾಗಿದ್ದಾರೆ ಎನ್ನುವಂತ ಮಾಹಿತಿಯೂ ಕೂಡ ಸಿಗ್ತಾ ಇದೆ ಅವರ ಮೇಲೆ ತೀವ್ರವಾದಂತಹ ನಿಗಾವನ್ನ ವಹಿಸಲಾಗುತ್ತೆ ಒಟ್ಟು ಮೂರು ಹಂತದಲ್ಲಿ ಪ್ರಯೋಗವನ್ನ ಮಾಡಲಾಗುತ್ತೆ ಆ ನಂತರ ಅಂತಿಮವಾಗಿ ಅದು ಬಿಡುಗಡೆಗೊಳ್ಳುತ್ತೆ ಅಧಿಕೃತವಾಗಿ ಈಗಾಗಲೇ ಮೊದಲು ಐ ಸಿ ಎಂಆರ್ ಆಗಸ್ಟ್ ಹದಿನೈದರೊಳಗಡೆ ಬರಬಹುದು ಅಂತ ಹೇಳಿತ್ತು ಹೆಚ್ಚು ಕಡಿಮೆ ಆಗಸ್ಟ್ ಹದಿನೈದಕ್ಕೆ ದಿನಾಂಕವನ್ನು ಕೂಡ ನಿಗದಿ ಮಾಡಲಾಗಿತ್ತು ಸ್ವಾತಂತ್ರ್ಯ ದಿನಾಚರಣೆ ದಿನ ನಾವು ಒಂದು ಗುಡ್ ನ್ಯೂಸ್ ಅನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಆದ್ರೆ ಅದಕ್ಕೂ ಕೂಡ ಒಂದಷ್ಟು ತಜ್ಞರಿಂದ ತೀವ್ರವಾದಂಥ ವಿರೋಧ ವ್ಯಕ್ತವಾಗಿತ್ತು ಯಾವತ್ತು ಕೂಡ ಈ ಲಸಿಕೆಯ ವಿಚಾರದಲ್ಲಿ ನಾವು ಟೈಮ್ ಬ್ಯಾಂಡ್ ಅನ್ನು ಫಿಕ್ಸ್ ಮಾಡಲೇಬಾರದು ಇಂತಿಷ್ಟು ದಿನಗಳ ಒಳಗಡೆ ಆಗಬೇಕು ಇಂತಿಷ್ಟು ದಿನಗಳ ಒಳಗಡೆ ನೀವು ಪ್ರಯೋಗವನ್ನು ಮುಗಿಸಬೇಕು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಹೇಳಬಾರದು ಆ ಸಂದರ್ಭದಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹೀಗಾಗಿ ಟೈಮ್ ಅನ್ನು ಫಿಕ್ಸ್ ಮಾಡಲೇಬಾರದು ಅಂತ ಹೇಳಿ ಸಾಕಷ್ಟು ಜನ ತಜ್ಞರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಈ ಕಾರಣಕ್ಕಾಗಿ ಇದೀಗ ಐ ಸಿ ಒಂದು ರೀತಿಯಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟಿದೆ ಪ್ರಯೋಗವನ್ನ ನಡೆಸಿ ಇಂತಿಷ್ಟು ಟೈಮ್ ಅಂತಿಲ್ಲ ಒಟ್ಟಿನಲ್ಲಿ ಪ್ರಯೋಗ ಯಶಸ್ವಿ ಆಗಲಿ ಎನ್ನುವ ರೀತಿಯಲ್ಲಿ ಐ ಸಿ ಹೇಳಿದೆ ಸದ್ಯಕ್ಕೆ ಒಂದಷ್ಟು ಆಶಾದಾಯಕ ಬೆಳವಣಿಗೆಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಆಗಸ್ಟ್ ತಿಂಗಳ ಅಂತ್ಯಕ್ಕೆ ಲಸಿಕೆ ಅಂತಿಮ ರೂಪುರೇಷೆ ಸಿಗುವಂತ ಸಾಧ್ಯತೆ ಇದೆ ಲಸಿಕೆಗೆ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಏನು ಎತ್ತ ಅಂತ ಹೇಳಿ ಇನ್ನು ಔಷಧದ ವಿಚಾರಕ್ಕೆ ಬರೋದಾದರೆ ಈಗಾಗಲೇ ಸಾಕಷ್ಟು ಔಷಧಿಗಳು ಕೂಡ ಬಂದಿದ್ದಾಗಿದೆ ನಾನು ಈಗಾಗಲೇ ಹೇಳ್ತಾ ಇದ್ದೆ ರೆಮಿಡಿಸಿವರ್ ಆಗಿರ್ಬೋದು ಫೆರಾಪಿರವಿರ್ ಆಗಿರ್ಬೋದು ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಅನ್ನು ಕೂಡ ಹಿಂದಿನಿಂದಲೂ ಕೂಡ ಯಾವಾಗ ಕೊರೋನಾ ಶುರುವಾಯಿತು ಕೊರೋನಾ ಹಾವಡಿ ಆವಾಗಲಿಂದಲೂ ಕೂಡ ಹೈಡ್ರಾಕ್ಸಿ ಅನ್ನು ಕೂಡ ಬಳಸಲಾಗ್ತಾ ಇತ್ತು ಜೊತೆಗೆ ಬೇರೆ ಬೇರೆ ಔಷಧಿಯನ್ನು ಕೂಡ ಈಗಾಗಲೇ ಬಳಸಲಾಗ್ತಾ ಇದೆ ಆದರೆ ಪ್ರತಿಯೊಬ್ಬರು ಕೂಡ ಲಸಿಕೆಗಾಗಿ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ರು ಸದ್ಯಕ್ಕೆ ಲಸಿಕೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ಒಂದಷ್ಟು ಆಶಾದಾಯಕ ಬೆಳವಣಿಗೆ ಆಗುತ್ತೆ ಪ್ರತಿ ದೇಶದಲ್ಲೂ ಕೂಡ ಪೈಪೋಟಿ ಶುರುವಾಗಿದೆ ಪ್ರತಿ ದೇಶವು ಯಾಕೆಷ್ಟೊಂದು ತಲೆ ಇದ್ದಾವೆ ಅಂದರೆ ಈಗ ರಷ್ಯಾದಲ್ಲಿ ಏನಾದರೂ ಲಸಿಕೆಯನ್ನು ಕಂಡು ಹಿಡಿದ್ರು ಅಂದ್ರೆ ರಷ್ಯಾದಿಂದ ನಾವು ಇಂಪೋರ್ಟ್ ಮಾಡಿಕೊಳ್ಳೋದಕ್ಕೆ ತಕ್ಷಣಕ್ಕೆ ಸಾಧ್ಯ ಆಗೋದೇ ಇಲ್ಲ ಯಾವ ಕಾರಣಕ್ಕಾಗಿ ಅಂದರೆ ರಷ್ಯಾದಲ್ಲೂ ಕೂಡ ಸಾಕಷ್ಟು ಜನ ಸೋಂಕಿತರಿದ್ದಾರೆ ಈ ಕಾರಣಕ್ಕಾಗಿ ಅವರು ನಮಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ನಾವು ಇಂಪೋರ್ಟ್ ಮಾಡ್ತೀವಿ ಅಂತ ಅನ್ಕೊಳ್ಳೋಕ್ಕಾಗಲ್ಲ ನಮ್ಮ ದೇಶದಲ್ಲೂ ಕೂಡ ನಾವು ಲಸಿಕೆಯನ್ನು ಕಂಡುಹಿಡಿಯುವಂತ ಕೆಲಸವನ್ನು ಮಾಡ್ಬೇಕಾಗುತ್ತೆ ಸದ್ಯ ಗಮನಿಸ್ತಾ ಇದ್ದೀವಿ ಕೋವ್ಯಾಕ್ಸಿನ್ ಸಾಕಷ್ಟು ಭರವಸೆಯನ್ನು ಮೂಡಿಸಿದೆ ಇದರ ಪ್ರಯೋಗವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಸದ್ಯ ಮೊದಲ ಹಂತದ ಪ್ರಯೋಗ ಇನ್ನೂ ಎರಡು ಹಂತದಲ್ಲೂ ಕೂಡ ಪ್ರಯೋಗ ಆಗತ್ತೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಆಗಸ್ಟ್ ಹೆಚ್ಚು ಕಡಿಮೆ ಆಗಸ್ಟ್ ಅಂತ್ಯದೊಳಗಡೆ ಬರಬಹುದು ಅಥವಾ ಬರದೇ ಇರಬಹುದು ಇನ್ನೊಂದಷ್ಟು ಟೈಮನ್ನು ತೆಗೆದುಕೊಳ್ಳುವಂಥ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಓಕೆ ಡಾಕ್ಟರ್ ಅಂಜಿನಪ್ಪ ಅವರು ನಮ್ಮ ಜೊತೆಗೆ ಜಾನ್ ಆಗ್ತಿದ್ದಾರೆ ಹಿರಿಯ ವೈದ್ಯರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಕೋವ್ಯಾಕ್ಸಿನ್ ಲಸಿಕೆ ಒಂದಷ್ಟು ಭರವಸೆಯನ್ನ ಹುಟ್ಟು ಹಾಕಿದ ಎಲ್ಲರಲ್ಲೂ ಕೂಡ ಈಗಾಗಲೇ ಮಾನವರ ಮೇಲೆ ಪ್ರಯೋಗ ಕೂಡ ಆರಂಭ ಆಗಿದೆ ಸರ್ ಈ ಪ್ರಯೋಗ ಎಲ್ಲವೂ ಕೂಡ ಯಾವ ರೀತಿಯಾಗಿ ನಡೆಯುತ್ತೆ ಎಷ್ಟು ಹಂತಗಳಲ್ಲಿ ನಡೆಯುತ್ತೆ ಅಂತಿಮವಾಗಿ ಸಿಗಬೇಕು ಅಂದ್ರೆ ಎಷ್ಟು ಟೈಮ್ ಹಿಡಿಬಹುದು ಸರ್ ವೆರಿ ನೈಸ್ ವ್ಯಾಕ್ಸಿನ್ ಅಂದ್ರೆ ಲಸಿಕೆ ಜನಗಳಿಗೆ ಇದು ಚೆನ್ನಾಗಿ ಡಿಫ್ರೆನ್ಸ್ ಗೊತ್ತಿರಬೇಕು ವೈರಲ್ ಡ್ರಗ್ ಅಲ್ಲ ಇದನ್ನ ಪ್ರಿವೆನ್ಶನ್ ಮಾಡ್ಲಿಕ್ಕೆ ಕೊಡುವಂತ ಲಸಿಕೆ ಇದಕ್ ಮೊದಲು ಜನಗಳಿಗೆ ಗೊತ್ತಿರ್ಲಿ ನಾಯಿ ಕಡಿದಿದ್ದು ವೈರಸ್ ಅದಕ್ಕೂ ಲಸಿಕೆ ಇದೆ ಪೋಲಿಯೋಗೂ ಲಸಿಕೆ ಇದೆ ಚಿಕನ್ ಪಾಕ್ಸ್ಗೂ ಲಸಿಕೆ ಇತ್ತು ವೆರಿ ವೆರಿ ಸಕ್ಸಸ್ಫುಲ್ ಲಸಿಕೆಗಳು ಈ ಕೊರೋನಾ ವೈರಸ್ಗೆ ಲಸಿಕೆ ಕಂಡುಹಿಡಿಯಲಿಕ್ಕೆ ನೂರ್ ನಲವತ್ತೈದು ಕಂಪನಿಗಳು ಶುರು ಮಾಡಿ ಅಲ್ಟಿಮೇಟ್ಲಿ ಇಪ್ಪತ್ತೈದಕ್ಕೆ ಬಾಯ್ಲ್ ಡೌನ್ ಆಗಿ ಈಗೆಲ್ಲ ಒಂದ್ ಕಡೆ ನೀವ್ ಹೇಳ್ತಿರೋ ನಮ್ಮ ಹೈದ್ರಾಬಾದ್ ಕೋವ್ಯಾಕ್ಸಿನ್ ಬರುತ್ತಾ ಅಂತ ಬಟ್ ಇನ್ನೊಂದು ಪ್ರಶ್ನೆ ಎಷ್ಟು ಸ್ಟೇಜ್ ನಲ್ಲಿ ನಡೆಯುತ್ತೆ ಅಂತ ಸುಬ್ರಹ್ಮಣ್ಯ ಅವ್ರೆ ಇದು ನಾಲ್ಕು ಸ್ಟೇಜ್ ನಲ್ಲಿ ನಡೆಯುತ್ತೆ ಯಾವುದೇ ಒಂದು ವ್ಯಾಕ್ಸಿನ್ ಪ್ರಿಪೇರ್ ಮಾಡ್ಬೇಕಾದ್ರೆ ಮೊದ್ಲು ಪ್ರೀ ಕ್ಲಿನಿಕಲ್ ಟೆಸ್ಟಿಂಗ್ ಇದೆಲ್ಲಾರು ಮುಗಿಸಿರ್ತಾರೆ ಯೂಜಲಿ ಇಲಿ ಮತ್ತು ಕೋತಿಗಳಲ್ಲಿ ಇದನ್ನ ಯಾಕೆ ಟೆಸ್ಟ್ ಮಾಡ್ತಾರೆ ಅಂದ್ರೆ ಇದನ್ನ ಕೊಟ್ರೆ ಆ ಇಮ್ಯೂನ್ ರೆಸ್ಪಾನ್ಸ್ ನ ಸ್ಟಿಮುಲೇಟ್ ಮಾಡುತ್ತಾ ಇಲ್ಲ ಅಂತ ಕಂಡು ಹಿಡ್ಕೋತಾರೆ ಫಸ್ಟ್ ಯಾಕಂದ್ರೆ ಯಾವುದೇ ವ್ಯಾಕ್ಸಿನ್ ಕೊಡೋ ಉದ್ದೇಶ ಆಲ್ರೆಡಿ ಇರೋ ಇಮ್ಯೂನ್ ರೆಸ್ಪಾನ್ಸ್ ನೋಡ್ತಾರೆ ಈ ಇದು ಹೋದ್ರೆ ಅದು ತಯಾರು ಮಾಡುತ್ತಾ ಅದು ಮುಗಿದೋಯ್ತು ನೆಕ್ಸ್ಟ್ ಹ್ಯೂಮನ್ ಸ್ಟಡಿ ಸ್ಟಾರ್ಟ್ ಆಗುತ್ತೆ ಫೇಸ್ ಒನ್ ಒಳಗೆ ಸೇಫ್ಟಿ ಟ್ರಯಲ್ಸ್ ಅಂತ ಮಾಡ್ತಾರೆ ವೆರಿ ಸ್ಮಾಲ್ ನಂಬರ್ ಆಫ್ ಪೀಪಲ್ಸ್ ಕಡಿಮೆ ಜನಕ್ಕೆ ಇದನ್ನ ಕೊಟ್ಟು ಇಲಿ ಒಳಗಾದಂಗೆ ಇವ್ರಿಗೂ ಕೂಡ ಇಮ್ಯೂನ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಆಗುತ್ತಾ ಇಲ್ವಾ ಅಂತ ಕಂಡು ಅದು ಫೇಸ್ ಒನ್ ಸ್ಟಡಿ ಎರಡನೇದು ಫೇಸ್ ಟೂ ಸ್ಟಡಿ ಅದ್ರನ್ನ ಎಕ್ಸ್ಪ್ಯಾಂಡೆಡ್ ಟ್ರಯಲ್ಸ್ ಅಂತೀವಿ ನಾವು ಸಿ ನೂರಾರು ಜನಕ್ಕೆ ಕೊಡ್ತಾರೆ ಅವಾಗ ಹಂಡ್ರೆಡ್ಸ್ ಆಫ್ ಪೀಪಲ್ಸ್ ಆಫ್ ಡಿಫ್ರೆಂಟ್ ಏಜ್ ಗ್ರೂಪ್ ಚಿಕ್ಕವರಿಗೆ ದೊಡ್ಡೋರಿಗೆ ವಯಸ್ಸಾದವ್ರಿಗೆ ಆಮೇಲೆ ಒಂದು ಡೋಸ್ ಅದನ್ನ ಕೊಟ್ಟು ಎಷ್ಟು ಆಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ ಅನ್ನೋ ರೀತಿಯಲ್ಲಿ ನೋಡ್ತಾರೆ ಅಂಡ್ ವ್ಯಾಕ್ಸಿನ್ ಬಗ್ಗೆ ಇನ್ನೊಂದು ನಾನು ಬಹಳ ಸಾರಿ ಹೇಳ್ತೀನಿ ತಯಾರು ಮಾಡ್ಬೇಕಾದ್ರೆ ಈ ವ್ಯಾಕ್ಸಿನ್ ಕಿಲ್ಡ್ ವ್ಯಾಕ್ಸ್ ಕಿಲ್ಡ್ ವೈರಸ್ ಇರ್ಬೋದು ಅಥವಾ ಅಟೆನಿವೇಟೆಡ್ ವೈರಸ್ ಇದೇ ವೈರಸ್ನ ಅದು ಕೆಲಸ ಮಾಡ್ದಂಗೆ ಮಾಡಿ ಅದಕ್ಕೆಲ್ಲ ಪ್ರೊಸೆಸ್ ಇರುತ್ತೆ ಅದನ್ನೇ ಇಂಜೆಕ್ಟ್ ಮಾಡೋದು ಮೂರನೇ ಫೇಸ್ ಇದೆಯಲ್ಲ ಸುಬ್ರಹ್ಮಣ್ಯ ಇದು ಬಹಳ ಇಂಪಾರ್ಟೆಂಟ್ ಫೇಸು ಇದು ಎಫಿಕಸಿ ಟ್ರಯಲ್ ಅಂತೀವಿ ನಾವು ಅದ್ರಾಗೆ ಸಾವಿರಾರು ಜನ ಇನ್ವಾಲ್ವ್ ಮಾಡ್ತಾರೆ ಅದ್ರೊಳಗೆ ಎರಡು ಗ್ರೂಪ್ ಮಾಡ್ಕೋತಾರೆ ಒಂದು ಪ್ಲಾಸ್ ಗ್ರೂಪ್ ಅಂದ್ರೆ ಗೊತ್ತಿರಲ್ಲ ಕೆಲವರಿಗೆ ಬರೀ ಸುಣ್ಣದ್ದು ಸಮಥಿಂಗ್ ಡಿಸ್ಟಿಲ್ ವಾಟರ್ ಅನ್ಕೊಳ್ಳಿ ಇನ್ನೊಬ್ಬರಿಗೆ ವ್ಯಾಕ್ಸಿನ್ ಕೊಡ್ತಾರೆ ಇವೆರಡನ್ನು ಕೂಡ ಕಂಟ್ರೋಲ್ ಟ್ರಯಲ್ ನೋಡ್ತಾರೆ ಆಮೇಲೆ ಈ ಮೂರನೇ ಟ್ರಯಲ್ ಆದ್ಮೇಲೆ ಅಪ್ರೂವಲ್ ಹೆಂಗ್ ಕೊಡ್ತಾರೆ ಅಂದ್ರೆ ಒಂದು ರೆಗ್ಯುಲೇಟರಿ ಬಾಡಿ ಇರುತ್ತೆ ಎವರಿ ಪ್ರತಿ ದೇಶದೊಳಗೂ ರೆಗ್ಯುಲೇಟರಿ ಬಾಡಿ ಅಂತ ಇರುತ್ತೆ ಈ ಎಲ್ಲ ರಿಸಲ್ಟ್ಸ್ ನೀವು ರಿವ್ಯೂ ಮಾಡ್ತಾರೆ ಆವಾಗ ಅವರು ಅಪ್ರೂವ್ ಕೊಡ್ತಾರೆ ಆಮೇಲೆ ನೋಡಿ ಮಾರ್ಕೆಟ್ಗೆ ಬರೋದು ಬಟ್ ಕೆಲವು ಸಮಯ ಏನಾಗುತ್ತೆ ಅಂದ್ರೆ ಈ ಟೇಸ್ ಇಯರ್ಸ್ ಹಿಂದೆ ಎಲ್ಲ ವ್ಯಾಕ್ಸಿನ್ ಒಳಗೆ ಬಹಳ ವರ್ಷ ತಗೊಂಡಿದ್ದಾವೆ ಅದ್ರೊಳಗೆ ವೈರಸ್ ಕಂತು ಯಾಕಂದ್ರೆ ಮ್ಯೂಟೇಟ್ ಆಗೋ ಚಾನ್ಸ್ ಇರೋದ್ರಿಂದ ತುಂಬಾ ಕೇರ್ಫುಲ್ ಆಗಿ ಮಾಡ್ತಾರೆ ಬಟ್ ಈಗ ನಮ್ಗೆ ಎಮರ್ಜೆನ್ಸಿ ಇದು ಯಾಕಂದ್ರೆ ಕೊರೋನಾ ಇಡೀ ಪ್ರಪಂಚಕ್ಕೆ ಆವರಿಸ್ಬಿಟ್ಟಿದೆ ಸೊ ಈ ಎಮರ್ಜೆನ್ಸಿ ಟೈಮ್ ನೊಳಗೆ ಸ್ವಲ್ಪ ಬೇಗ ಆಥರೈಸೇಷನ್ ಕೊಡೋ ಚಾನ್ಸಸ್ ಇರುತ್ತೆ ಹಂಗಾಗಿ ಏನ್ ಡಾಕ್ಟ್ರೆ ಎಷ್ಟು ವರ್ಷ ತಗೊಳ್ಳುತ್ತೆ ಪರ್ಟಿಕ್ಯುಲರ್ಲಿ ಕೊರೋನಾ ನ್ ಎಮರ್ಜೆನ್ಸಿ ಸಿಚುಯೇಷನ್ ಈ ಅಪ್ರೂವಲ್ ಅಥಾರಿಟಿ ಯಾವುದೋ ಒಂದು ಆಧಾರದ ಮೇಲೆ ಒಂದ್ ಸ್ಟಾಟಿಸ್ಟಿಕ್ಸ್ ಮೇಲೆ ಯು ಕ್ಯಾನ್ ಗೋ ಹೆಡ್ ಯಾಕಂದ್ರೆ ಸೇಫ್ಟಿ ಬಹಳ ಇಂಪಾರ್ಟೆಂಟ್ ಮನುಷ್ಯನಿಗೆ ಯಾವುದೇ ಒಂದು ವ್ಯಾಕ್ಸಿನ್ ಕೊಡೋದ್ರಿಂದ ಯಾಕಂದ್ರೆ ಹಿಂದೆಲ್ಲ ನೀವು ನೆನ್ಸ್ಕೊಳ್ಳಿ ಕೆಲವು ಕಡೆ ಗಲಾಟೆ ಆಗೋಯ್ತು ಪೋಲಿಯೋ ಡ್ರಾಪ್ಸ್ ಹಾಕಿದ್ಮೇಲೆ ಮಗು ಪೋಲಿಯೋ ಬಂದ್ಬಿಡ್ತು ಹಿಂಗ್ ಸುಳ್ಳು ಸುಳ್ಳು ಸುದ್ದಿಗಳು ಬಿಡ್ತವೆ ಅದಕ್ಕೋಸ್ಕರ ಈ ಸೈಂಟಿಫಿಕ್ ಬಾಡಿ ಈ ರೆಗ್ಯುಲೇಟರಿ ಬಾಡಿ ಬಹಳ ಎಚ್ಚರಿಕೆ ತಗೊಂಡು ಎಲ್ಲಾ ಸ್ಟಡೀಸ್ ಸ್ಟಡೀಸ್ನು ಟ್ಯಾಬ್ಲೆಟ್ ಮಾಡಿ ಯಾಕಂದ್ರೆ ಕಾಂಪಿಟೇಷನ್ ಬೇರೆ ಇರುತ್ತೆ ಇಪ್ಪತ್ತೈದು ಇಂಟರ್ ನ್ಯಾಷನಲ್ ಇದು ಯಾಕಂದ್ರೆ ವ್ಯಾಕ್ಸಿನ್ ತಯಾರು ಮಾಡೋದ್ರಲ್ಲಿ ಕೋಟ್ಯಾಂತ ರೂಪಾಯಿ ಇನ್ವಾಲ್ವ್ಮೆಂಟ್ ಇರುತ್ತೆ ಅಫ್ಕೋರ್ಸ್ ಆಮೇಲೆ ಕೋಟ್ಯಾಂತ ರೂಪಾಯಿ ಲಾಭನೂ ಬರುತ್ತೆ ಇವೆಲ್ಲ ಎಲ್ಲವನ್ನೂ ಗಮನದಲ್ಲಿ ಇಟ್ಕೊಂಡು ಈ ರೆಗ್ಯುಲೇಟರ್ ಬಾಡಿ ಬರುತ್ತೆ ನಮ್ಗೆಲ್ಲೋ ಒಂದು ಖುಷಿ ನಮ್ದೇ ದೇಶದ ಕೋವ್ಯಾಕ್ಸಿನ್ ಹೈದ್ರಾಬಾದ್ ನಿಂದ ಅಥವಾ ಬಯಕಾನ್ ನಿಂದ ಬರ್ತಾ ಇದೆ ಅಂತ ಪದೇ ಪದೇ ನೀವು ನಮ್ಗೆ ಹೇಳ್ತಾ ಇದ್ದೀರಿ ಅದು ಸಕ್ಸಸ್ ಆಗ್ಲಿ ಅಂತ ನಮ್ಮ ಆಸೆ ಇರ್ತಾರೆ ಸರ್ ಆರಂಭದಲ್ಲಿ ಹೇಳ್ತಾ ಇದ್ರು ಹೆಚ್ಚು ಕಡಿಮೆ ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಘೋಷಣೆ ಮಾಡ್ತಾರೆ ಅಂತ ಹೇಳಿ ಆಗ ಸಾಕಷ್ಟು ಜನ ತಜ್ಞರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಯಾವುದೇ ಕಾರಣಕ್ಕೂ ನೀವು ಅನ್ನ ನಿಗದಿ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇವಷ್ಟು ಸುಲಭ ಅಲ್ಲ ಇದು ಆ ನಂತರ ಎಡವಟ್ಟುಗಳಾದ್ರೆ ನೀವೇ ಜವಾಬ್ದಾರಿ ಆಗ್ತೀರಿ ಅಂತ ಹೇಳಿ ಐ ಸಿ ಆರ್ ಇದೇ ಹೇಳ್ತಾ ಇದೆ ಒಂದ್ ಸ್ವಲ್ಪ ಟೈಮ್ ತೆಗೆದುಕೊಳ್ಳಿ ಆದಷ್ಟು ಬೇಗ ಬರಲಿ ಎಮರ್ಜೆನ್ಸಿ ಇದು ಅಂತ ಹೇಳಿ ಯಾವಾಗ ನಾವು ನಿರೀಕ್ಷೆ ಮಾಡಬಹುದು ಅನ್ಸುತ್ತೆ ಸರ್ ಸದ್ಯದ ಈ ಎಲ್ಲ ಡೆವಲಪ್ಮೆಂಟ್ಸ್ ಗಳನ್ನ ಗಮನಿಸ್ತಾ ಇದ್ರೆ ನೀವೇ ಹೇಳ್ತಾ ಇದ್ರಿ ಬಹಳ ಎಮರ್ಜೆನ್ಸಿ ಪೀರಿಯಡ್ ಇದು ಅಂತ ಹೇಳಿ ಹ್ಮ್ ಆಮೇಲೆ ಡ್ರಾ ಮಾಡೋದು ಅದೆಲ್ಲ ಇರುತ್ತೆ ಸರ್ ವಾಟ್ ಎಕ್ಸ್ಟೆಂಟ್ ಇದ್ದೀ ಇಟ್ ಇಸ್ ಸಕ್ಸಸ್ಫುಲ್ ಜನಗಳಿಗೆ ಮಾರ್ಕ್ ಆಗ್ಬಾರ್ದು ಅದರಿಂದ ಉಪಯೋಗ ಆಗ್ಬಹುದು ಅದು ಸ್ಟಡಿ ಮಾಡಕ್ ಟೈಮ್ ಬಟ್ ಕಂಪೇರ್ ಟು ನಾರ್ಮಲ್ ಸಿಚುಯೇಷನ್ ಇದು ಎಮರ್ಜೆನ್ಸಿ ಸಿಚುಯೇಷನ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಬೇಗ ಆಥರೈಸೇಷನ್ ಸಿಗುತ್ತೆ ಆಮೇಲೆ ಬಹಳ ಕಂಟ್ರೋಲ್ ಸ್ಟಡಿ ಇರ್ತವೆ ಅದರಿಂದ ಏನ್ ಅನುಕೂಲ ಆಯ್ತು ಇದು ಬಹಳ ಸಕ್ಸಸ್ಫುಲ್ ಮಾಡ್ತಾರೆ ಲಾಡ್ ಆಫ್ ಸೈಂಟಿಸ್ಟ್ ಆರ್ ಇನ್ವಾಲ್ವ್ ಇನ್ ದಟ್ ಹಂಗಾಗಿ ಎಲ್ಲೋ ಒಂದ್ ಕಡೆ ನಾವು ಕ್ಯಾನ್ ಹೋಪ್ ಅನದರ್ ಟೂ ತ್ರೀ ಮಂತ್ಸ್ ನೊಳಗೆ ಸಕ್ಸಸ್ಫುಲ್ ವ್ಯಾಕ್ಸಿನ್ ಬರುತ್ತೆ ಸರ್ ಬರಬೇಕು ಸರ್ ಈಗ ಬೇರೆ ಬೇರೆ ದೇಶಗಳಲ್ಲೂ ಲಸಿಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸವನ್ನ ಮಾಡ್ತಿದ್ದಾರೆ ಒಂದಷ್ಟು ಕಡೆಗಳಲ್ಲಿ ಪ್ರಯೋಗ ಆರಂಭ ಆಗಿದೆ ಬೇರೆ ದೇಶಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಭಾರತ ಸ್ವಲ್ಪ ಮಟ್ಟಿಗೆ ಮುಂದಿದೆ ಅನ್ಸುತ್ತಾ ಹೇಗೆ ಏನಾದ್ರೂ ಭಾರತದಲ್ಲೇ ಮೊದಲ ಲಸಿಕೆ ತಯಾರಾಗಬಹುದು ಅಂತ ನಾವು ನಿರೀಕ್ಷೆ ಇಟ್ಕೊಳ್ಬಹುದಾ ಸರ್ ಎಲ್ಲಾ ಕಡೆ ನಡೀತಾ ಇದೆ ಸೈಮಲ್ಟಿನೇಜಿ ಕಾಂಪಿಟೇಷನ್ ಹೆಂಗಿರುತ್ತೆ ಅಂದ್ರೆ ಎಲ್ರು ಕೂಡ ಬಟ್ ಒಂದ್ ಹೆಮ್ಮೆಯಿಂದ ನಾವ್ ಏನ್ ಹೇಳ್ಕೋಬಹುದು ಅಂದ್ರೆ ಭಾರತೀಯರು ವಿಜ್ಞಾನದಲ್ಲಿ ವೈದ್ಯಕೀಯದಲ್ಲಿ ನಾವು ಇನ್ ಫಾರ್ ವಿತ್ ಎನಿ ಕಂಟ್ರಿ ಇನ್ ದ ವರ್ಲ್ಡ್ ಅಮೆರಿಕದೊಳಗಿರೋ ಮುಕ್ಕಾಲ್ ಸೈಂಟಿಸ್ಟ್ ಮುಕ್ಕಾಲ್ ಡಾಕ್ಟರ್ ಗಳು ಕಾರ್ಡಿಯಾಲಜಿಸ್ಟ್ ನಾವೇ ಸರ್ ಹಂಗಾಗಿ ಭಾರತದವರು ನಾವ್ ಹೆಮ್ಮೆ ಅಂದ ಹೇಳ್ಕೋಬಹುದು ಇನ್ನೊಂದ್ ಏನಂದ್ರೆ ನಾವ್ ಕಂಡು ಹಿಡಿತಿರೋದು ನಮ್ ದೇಶಕ್ಕೆ ಅಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ನಮ್ ಸಕ್ಸಸ್ಫುಲ್ ವ್ಯಾಕ್ಸಿನ್ ಬಂದ ಅಂದ್ರೆ ಇಡೀ ಪ್ರಪಂಚಕ್ಕೆ ಬಟ್ ಡೆಫಿನೆಟ್ಲಿ ವಿ ಆರ್ ಇನ್ ಆನ್ ಪಾರ್ ಎಲ್ಲ ರಷ್ಯಾ ಆಲ್ರೆಡಿ ನಾವ್ ಮಾಡಿದೀವಿ ಅಂತಾರೆ ಚೈನಾ ದರೆ ಮಾಡಿದೀವಿ ಅಂತಾರೆ ಜಪಾನ್ ಅವರು ಸರ್ ಅವ್ರೆಲ್ರಿಗೂ ಕಂಪೇರ್ ಮಾಡಿದ್ರೆ ಎಲ್ಲ ಸೈಮಲ್ಟೇನಿಯಸ್ ಬರ್ಬೋದೇನೋ ಬಟ್ ನಮ್ಗೆ ಆ ಕೆಪಾಸಿಟಿ ಇದೆ ಅಂತ ವೆರಿ ಕಾನ್ಫಿಡೆಂಟ್ ಅಂತ ನಾನು ಹಾ ಸರ್ ಇದು ಪರ್ಟಿಕ್ಯುಲರ್ ಆಗಿ ಕೊರೋನಾ ವಿಚಾರದಲ್ಲಿ ಈ ಲಸಿಕೆಯನ್ನು ಕಂಡು ಹಿಡಿದು ಎಷ್ಟರ ಮಟ್ಟಿಗೆ ಸವಾಲು ಅನ್ಸುತ್ತೆ ನಿಮ್ಗೆ ಯಾಕಂದ್ರೆ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ನಾವು ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಇದ್ವಿ ನೀವೇ ನಮ್ಮ ಪ್ಯಾನಲ್ ಡಿಸ್ಕಶನ್ ಬಂದು ಚರ್ಚೆಯನ್ನು ಮಾಡ್ತಾ ಇದ್ವಿ ಕೊರೋನಾ ಕ್ಷಣಕ್ಕೊಂದು ರೂಪ ಬದಲಾಯಿಸುತ್ತೆ ಹಾಗೆ ಹೀಗೆ ಅದಕ್ಕೆ ಸಂಬಂಧ ಬೇಕಾದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಪರ್ಟಿಕ್ಯುಲರ್ ಆಗಿ ಕೊರೋನಾ ವಿಚಾರದಲ್ಲಿ ವ್ಯಾಕ್ಸಿನ್ ಕಂಡು ಹಿಡಿದು ಎಷ್ಟರ ಮಟ್ಟಿಗೆ ಸವಾಲು ಅಂತ ಸರ್ ಇದ್ರ ನಿಜವಾಗ್ಲೂ ಸವಾಲು ಯಾವುದೇ ವೈರಸ್ ಫಾರ್ ದಟ್ ಮ್ಯಾಟರ್ ಇಂದಿನ ವೈರಸ್ಗಳು ಕೂಡ ಏನಂದ್ರೆ ಈ ರೇಬಿಸ್ ವೈರಸ್ ಇತ್ತಲ್ಲ ಇದರಷ್ಟು ಉಸಿರು ಒಳ್ಳಿ ಅಲ್ಲ ಅದು ಈ ಪರ್ಟಿಕ್ಯುಲರ್ಲಿ ರೆಸ್ಪಿರೇಟರಿ ಗ್ರೂಪ್ ಆಫ್ ವೈರಸ್ ಇದೆಯಲ್ಲ ಕೊರೋನಾ ಈ ರೆಸ್ಪಿರೇಟರಿ ಗ್ರೂಪ್ ಆಫ್ ವೈರಸ್ ನ ಇದೆ ಇದು ಈ ಕೊರೋನಾ ಹಿಂದೆನೂ ಇದೆ ಇದು ಇವಾಗ ಬಂದಿರೋದು ನೋವಲ್ ಕೊರೋನಾ ಅಂತ ಟೂ ತೌಸಂಡ್ ಟೂ ಒಳಗೆ ಈ ನೇ ಸಾರ್ಸ್ ಕೊರೋನಾ ಅಂತ ಬಂತು ಇದನ್ನ ಏನಂದ್ರೆ ಮ್ಯೂಟೇಶನ್ ಆಗುತ್ತೆ ಅದ್ರೊಳಗ ಈ ಆರೇನ್ಯ ವೈರಸ್ಗಳು ಆರೇನ್ಯ ವೈರಸ್ ಇದೆ ಡಿ ಎನ್ ಎ ವೈರಸ್ ಡಿ ಎನ್ ಎ ಗಳು ಈ ಇದ್ರಷ್ಟು ಆಟ ಆಡಲ್ಲ ಈ ಆರೇನ್ಯ ವೈರಸ್ ಇದೆಯಲ್ಲ ಇಟ್ ಈಸ್ ನಟೋರಿಯಸ್ ಮ್ಯೂಟೇಶನ್ ಆಗೋದ್ರೊಳಗೆ ಇದು ನನ್ ಮಾತಲ್ಲ ನನ್ನ ತೀರಾ ಕ್ಲೋಸ್ ವೈರಾಲಜಿಸ್ಟ್ ಫ್ರೆಂಡ್ ಮಾತಾಡ್ತಿದ್ರು ನಮ್ ಕಿನ್ಸಲ್ಲಿದ್ದಾರೆ ಅವ್ರ ಭಾಷೆಯಿಂದ ನಾನ್ ಪುಸ್ತಕ ಮತ್ತೆ ರೆಫರೆನ್ಸ್ ಮಾಡಿ ನೋಡಿದೆ ಈ ಆರ್ ಆರನೇ ವೈರಸ್ ಗಳು ಮ್ಯೂಟೇಶನ್ ಆಗೋದು ಡಿ ಎನ್ ವೈರಸ್ ವೈರಸ್ಗಿಂತಲೂ ಜಾಸ್ತಿ ಹಂಗಾಗಿ ಇಟ್ಸ್ ರಿಯಲ್ ಚಾಲೆಂಜ್ ಇವ್ರ ಕನ್ನಡಿ ಅಷ್ಟೊತ್ತಿಗೆ ಕೋವಿಡ್ ನೈನ್ಟೀನ್ ಹೋಗ್ಬಿಟ್ಟು ಕೋವಿಡ್ ಟ್ವೆಂಟಿ ಆಗ್ಬಿಟ್ರೆ ಅದು ಎಲ್ ವರ್ಕ್ ಆಗುತ್ತೋ ಕಷ್ಟ ಕನ್ಫ್ಯೂಷನ್ ಆಗುತ್ತೆ ಆ ನೀತಿ ಇಲ್ಲದೆ ಡೆಫಿನೆಟ್ಲಿ ಸೈನ್ಸ್ ಅದ್ರೊಳಗೆ ಏನೋ ಒಂದು ಕ್ರೈಟೀರಿಯಾ ಇರ್ತವೆ ಅವ್ರು ಮಾಡ್ತಾರೆ ಸರ್ ನಮ್ ಸೈನ್ಸ್ ಇಟ್ ಆರ್ ಗ್ರೇಟ್ ದೇ ವಿಲ್ ಡೂ ಇಟ್ ಸರ್ ವಿತ್ ಗ್ರೇಟ್ ಚಾಲೆಂಜ್ ದೇ ವಿಲ್ ಡೂ ಅಂಡ್ ಬಿ ಮಸ್ಟ್ ವಿಶ್ ದಮ್ ಆಲ್ ಸಕ್ಸಸ್ ಆಲ್ ದ ಟೈಮ್ ಹೌದು ಸರ್ ಸಹಜವಾಗಿ ಜನರಲ್ ಇರುವಂತಹ ಕುತೂಹಲ ಏನಪ್ಪಾ ಅಂದ್ರೆ ಓಕೆ ಪ್ರಯೋಗ ಆಗುತ್ತೆ ಲಸಿಕೆ ಕೂಡ ಬಿಡುಗಡೆಗೊಳ್ಳುತ್ತೆ ಆ ನಂತರ ಲಸಿಕೆಯನ್ನ ಹೇಗ್ ಕೊಡ್ತಾರೆ ಅಂತ ಈ ಪೋಲಿಯೋ ರೀತಿಯಲ್ಲಿ ಕೊಡ್ತಾರ ಯಾವ ರೀತಿಯಾಗಿ ಅದು ಇಲ್ಲ ಅದು ಗೊತ್ತಿಲ್ಲ ಸರ್ ಅದು ಬಂದ್ಮೇಲೆನೆ ಗೊತ್ತಾಗೋದು ಇಂಜೆಕ್ಟಬಲ್ ಇವ್ ನೋಡಿ ಡಾಗಿಗೆ ಮೊದಲೆಲ್ಲ ಒಕ್ಕು ಸುತ್ತು ಹದ್ನಾಲ್ಕ ಇಂಜೆಕ್ಷನ್ ಇವೆ ಇವತ್ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಚಿಕ್ಕ ಆಂಬ್ರಿಯೋ ವ್ಯಾಕ್ಸಿನ್ ಐದು ಡೋಸ್ ತಗೊಂಬಿಟ್ರೆ ಸಾಕು ಹಂಗಾಗಿ ಮಾಡಿಫಿಕೇಶನ್ಸ್ ಇರ್ತವೆ ಕ್ರೈಟೀರಿಯಾ ಹೆಂಗಿರುತ್ತೋ ಗೊತ್ತಿಲ್ಲ ಸರ್ ವೆದರ್ ಇಟ್ ವಿಲ್ ಬಿ ಇಂಜೆಕ್ಷನ್ ಮೊದ್ಲು ಪೋಲಿಯೋ ಎರಡು ಇತ್ತು ಸಾಲ್ಕಂಡ ಸೆಬಿನ್ ಅಂತ ಎರಡು ಇತ್ತು ಒಂದು ಡ್ರಾಪ್ಸ್ ಅಲ್ಲಿ ಇತ್ತು ಒಂದು ಇಂಜೆಕ್ಟಬಲ್ ಇತ್ತು ಸೊ ಇದು ಅಲ್ಟಿಮೇಟ್ಲಿ ನಮ್ಗೆ ಗೆ ಸೈಂಟಿಸ್ಟ್ ಯಾವ ರೂಪದಲ್ಲಿ ಬಿಡ್ತಾರೋ ಅದು ಗೊತ್ತಿಲ್ಲ ಸರ್ ಆಮೇಲೆ ರೇಟು ಕೂಡ ಈಗ ಆಲ್ರೆಡಿ ಎದುರಿಸ್ತಾ ಇದ್ದಾರೆ ಬಂದ್ಬಿಡುತ್ತಂತೆ ಇಪ್ಪತ್ತೈದು ಸಾವಿರ ಅಂತೆ ಒಂದ್ ಇಂಜೆಕ್ಷನ್ ಹಂಗೆಲ್ಲ ಮಾತಾಡ್ತಾರೆ ಬಟ್ ಅಲ್ಟಿಮೇಟ್ಲಿ ಅದು ನಮ್ಗೆ ಗೈಡ್ ಲೈನ್ಸ್ ಬರೋವರೆಗೂ ಅವರು ಕೊಡ್ತಾರೆ ಸರ್ ಕ್ರೈಟೀರಿಯಾ ಅಲ್ಲಿವರೆಗೂ ವೇಟ್ ಅಂಡ್ ಕರೆಕ್ಟ್ 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 ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪೌರ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಂಡ್ರೆ ಓಕೆ ಕಾದು ನೋಡೋಣ ಲಸಿಕೆ ಯಾವಾಗ ಬರುತ್ತೆ ಅಂತ ಹೇಳಿ ಈ ಔಷಧ ತಯಾರಿಕೆ ವಿಚಾರದಲ್ಲಿ ನಾವು ಗಮನಿಸುತ್ತಾ ಹೋಗೋದಾದ್ರೆ ಇಡೀ ವಿಶ್ವದಲ್ಲಿ ಭಾರತ ಸಾಕಷ್ಟು ಮುಂದಿದೆ ಮೊನ್ನೆ ತಾನೇ ಬಿಲ್ಗೇಟ್ಸ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ರು ಭಾರತ ಇದೆಲ್ಲದರಲ್ಲೂ ಕೂಡ ಮುಂದೆ ಕೋವ್ಯಾಕ್ಸಿನ್ ಈ ಕೋವ್ಯಾಕ್ಸಿನ್ ಕೂಡ ಆದಷ್ಟು ಬೇಗ ಯಶಸ್ಸನ್ನು ಗಳಿಸಲಿ ಲಸಿಕೆ ವಿಚಾರದಲ್ಲೂ ಕೂಡ ಭಾರತವೇ ಪ್ರಪ್ರಥಮ ಆದರೂ ಕೂಡ ಅಚ್ಚರಿ ಇಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು ಯಾಕಂದರೆ ಈ ಹಿಂದಿನಿಂದಲೂ ಕೂಡ ಇಡೀ ವಿಶ್ವಕ್ಕೆ ಈ ಔಷಧಿಗಳನ್ನು ತಯಾರಿಸಿ ಭಾರತ ಸಾಕಷ್ಟು ಸಂದರ್ಭದಲ್ಲಿ ಎಕ್ಸ್ಪೋರ್ಟ್ ಅನ್ನು ಕೂಡ ಮಾಡಿದೆ ನೋಡೋಣ ಒಂದಷ್ಟು ಆಶಾದಾಯಕ ಬೆಳವಣಿಗೆ ಆಗ್ತಾ ಇದೆ ಮಾನವರ ಮೇಲೆ ಪ್ರಯೋಗವೂ ಕೂಡ ಶುರುವಾಗಿದೆ ಒಂದಷ್ಟು ಹಂತಗಳಲ್ಲಿ ಪ್ರಯೋಗ ನಡೆಯುತ್ತೆ ಅಂತಿಮವಾಗಿ ಇದಕ್ಕೆ ಒಪ್ಪಿಗೆ ಸಿಗುತ್ತೆ ಆ ನಂತರ ಇದು ಬಿಡುಗಡೆಗೊಳ್ಳುತ್ತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ನೋಡೋಣ ಅದಕ್ಕೂ ಮುನ್ನ ಟೆಕ್ ಬ್ರೇಕ್